ಕುರುಕ್ಷೇತ್ರ ಯುದ್ಧ, ಕೌರವರು ಚಕ್ರವ್ಯೂಹನ ರಚಿಸಿದ್ದಾರೆ, ಆ ಚಕ್ರವ್ಯೂಹನ ಭೇದಿಸುವ ಕಲೆ ಗೊತ್ತಿರುವುದು ಅರ್ಜುನ ಮತ್ತು ಶ್ರೀಕೃಷ್ಣರಿಗೆ ಮಾತ್ರ. ಹೀಗಾಗಿ ಅರ್ಜುನ ಮತ್ತು ಶ್ರೀಕೃಷ್ಣರು ಬೇರೆ ಕಡೆ ಯುದ್ಧಕ್ಕೆ ಹೋಗಿರುವಂಥ ಸಂದರ್ಭದಲ್ಲಿಯೇ ಆ ಸಮಯವನ್ನು ನೋಡಿಕೊಂಡೇ ಕೌರವರು ಚಕ್ರವ್ಯೂಹವನ್ನು ರಚಿಸಿದ್ದಾರೆ. ಈ ಚಕ್ರವ್ಯೂಹವನ್ನು ಭೇದಿಸುವ ಅರ್ಧಕಲೆ ಮಾತ್ರ ಗೊತ್ತಿರುವುದು ಅಭಿಮನ್ಯುವಿಗೆ, ಆದರೆ ಪೂರ್ತಿಯಾಗಿ ಮತ್ತಾರಿಗೂ ಆ ಚಕ್ರವ್ಯೂಹವನ್ನು ಭೇದಿಸುವ ಕಲೆ ಗೊತ್ತಿಲ್ಲ. ಇಂತಹ ಸಂದರ್ಭದಲ್ಲಿ ಧರ್ಮರಾಯ ಹೇಗೆ ಈ ಚಕ್ರವ್ಯೂಹವನ್ನು ಭೇದಿಸುವುದು ಎಂದು ಶತಪಥಿಸುತ್ತಿದ್ದಾನೆ. ಆಗ ಅಭಿಮನ್ಯು ಅವನ ಅನುಮತಿಯನ್ನು ಕೋರಿ, ತಾನೇ ಚಕ್ರವ್ಯೂಹವನ್ನು ಭೇದಿಸಲು ಹೋಗುವ ಸಲುವಾಗಿ ಅಪ್ಪನೆ ಕೋರಿ ಅವನ ಕಡೆಗೆ ಬರುತ್ತಾನೆ. ಏಳು ಮಗು, ಬಪ್ಪ ಬಪ್ಪ ತಾ ಬಲ್ಲೆನು, ಮಹಾ ಆಹವದೊಳ ಪದ್ಮವ್ಯೂಹ ಭೇದನವ, ಅನಿವರವ ಗೆಲ್ಲುವೆನು ಗೆಲುವೇನು, ಕೃತಾಂತನ ಮನೆಗೆ ಕಳುವೆ ನಹಿತರನು, ನೀನಿನಿತು ಚಿಂತಿಸಲೇಕೆ ಕಾಳಗ ಕೆಣ್ಣ ಕಳುಹು, ಘನ ಪೌರುಷ ನಿನಗುಂಟು, ಶಿಶು ನೀನೆಲೆ ಮಗನೇ, ಕಾದುವ ರಸಮವಲರು ಕನ, ಭಾರತ ರಸಿಗೆಯ ನೀನೆಂತೂ ಸರಿಸಲಾಪೆ ಹೇಳು. ಬಿಡು, ಮರಿಚಿಕೆಯ ತೊರೆಗೆ ಹರಿಗೋಲಿಡುವರುಂಟೆ, ಲಪದುರ್ಗನ ಹಿಡಿಯಲೇತಕ್ಕೆ ಗರುಡ ಮಂತ್ರವ, ಚಪಲ ನೆಂಡದಿರು ಕೊಡನ ಮಗನ ಕುಮಂತ್ರನ ದೊಡ್ಡಿನ ಕಡಿತ ಕಾಣಂಜುವೆನೆ, ಗಗ್ಗಳ ನುಡಿಯಲಮ್ಮೇನು ತನ್ನ ನೀಗಳೇ ಬಿಟ್ಟು ನೋಡು. ಕಂದ, ವೈರಿ ಯೂಹದೊಳಗೆ ಹೊಸದೊಳಗೆ ನೆನಪುದರೊಳಗೆ ಕೃಪಗುರು ನಂದನರು ರಾಧೆಯ ಭೂರಿಶ್ರವ ಜಯದ್ರತರು ಇಂದು ಧರನಡ ಹಾಯ್ದರೊಮ್ಮಿಗೆ, ಹಿಂದು ಮುಂದೆನಿಸುವರು ನೀಗೆಲು ಒಂದವೆಂತ ಸಮರವಿದು ಸಾಮಾನ್ಯವಲ್ಲ. ಗಾಳಿ ಬೆಮರುವುದುಂಟೆ, ವಹಿಣಿ ಜ್ವಾಲೆ ಹಿಮಕಂಜುವುದೇ, ಮಂಜಿನ ಮೇಲು ಗಾಯಗ ಉಂಟೆ, ಬಲು ಬೇಸಿಗೆ ಬಿಸಿಲೊಳಗೆ ಬಾಲವ ನೆನ್ನದಿರು ದುಗುಡವು ತಾಳಲಾಗದು ಬೊಪ್ಪ, ನಿಮ್ಮಡಿ ಯಾಲಿಗಳಿಗೆ ಔತನವ ನಿಕ್ಕುವೆನರಸಿ ರಿಪುಬಲವ ಅರಿಬಲವ ನೀ ಖಂಡಿಗೆಳೆ ಮೋಹರಹಿತ ನಾ ಬಹೇನು ನಡೆ. ಹೀಗೆ ಯುದ್ಧಕ್ಕೆ ಅಭಿಮನ್ಯು ತಮ್ಮ ಧರ್ಮರಾಯನ ಅಪ್ಪಣೆಯನ್ನು ಪಡೆದು ಯುದ್ಧಕ್ಕೆ ಹೊರಡುತ್ತಾನೆ. ಇದು 2ನೇ ತರಗತಿಯ ಅಭಿಮನ್ಯು ಪರಾಕ್ರಮ ಎಂಬ ಪದ್ಯದಲ್ಲಿ ಬಂದಿರುವಂತಹ ಒಂದು ಸನ್ನಿವೇಶ.